ಧನಿನ ಪುರಿ ಗುಣಗಾತ ರೂಪದೃಷ್ಟಿ ನ್ಯಾಳಿತ ಬರವಾ ಬರವಾ ಪಾಂಡುರಂಗ ಕಾಂತಿ ಸಾವಳಿ ಸುರಂಗ ಸರ್ವಮಂಗಳಾಚೆ ಸಾರ ಸುಖಸಿದ್ಧಿತೆ ಭಾಂಡಾರ ಬರವಾ ಬರವಾ ಪಾಂಡುರಂಗ ಕಾಂತಿ ಸಾವಳಿ ಸುರಂಗ ಸುಖಾಮಹಿ ಸುಖ ಅಂತಪಾರನಾಗಿಲಿಕ ಬರವಾ ಬರವಾ ಪಾಂಡುರಂಗ ಕಾಂತಿ ಸಾವಳಿ ಸುರಂಗ. ಇವತ್ತಿನ ಈ ಪವಿತ್ರವಾದಂಥ ದಿನದಲ್ಲಿ ಪವಿತ್ರ ಕ್ಷೇತ್ರವಾದಂಥ ರೆಡ್ಡೋಣಿ ಗ್ರಾಮದಲ್ಲಿ ಇವತ್ತು ಈ ಕಾರ್ಯಕ್ರಮ ಸಂಬಂಧದಿಂದ ವ್ಯಾಸಪೀಠದಲ್ಲಿ ಎಲ್ಲರೂ ಯಾರ್ಯಾರು ಹಿರಿಯರಾದಾರೆ ಅವರಿಗೆ ಸ್ಮರಿಸಿ ಯಾವ ಇಲ್ಲಿ ರೆಡ್ಡೋಣಿ ಗ್ರಾಮದಲ್ಲಿ ಇವತ್ತು ವಿಠ್ಠಲ ಮಂದಿರ ಮತ್ತು ವಿಠ್ಠಲ ರುಕ್ಮಾಯಿ ಮೂರ್ತಿ ಪ್ರಾಣ ಪ್ರತಿಷ್ಠೆ ಆಗಿದೆ. ಇದಕ್ಕೆ ಪುಣ್ಯ ಪವಿತ್ರವಾದಂಥ ಕ್ಷೇತ್ರ ಅಂತ ನಾನು ಹೇಳಿದೆ. ಯಾಕೆ ಪುಣ್ಯ ಪವಿತ್ರ ಅಂತ ಹೇಳ್ತೀನಿ ರೆಡ್ಡೋಣಿಗೆ, ಅದರ ಕಾರಣ ನಿನ್ನೆ ದಿವಸ ಜಗದ್ಗುರು ತುಕಾರಾಮ್ ಮಹಾರಾಜ್ ಇವರ ಪಾಲಕಿ ಪಂಡರಪುರಕ್ಕೆ ಪಾಂಡುರಂಗನ ದರ್ಶನಕ್ಕೆ ಹೊಂಟಿದೆ. ನಿನ್ನೆ ಪ್ರಾರಂಭ ಆಗಿದೆ. ಸಾಧಾರಣ 10-15 ಲಕ್ಷ ಜನ ಆ ಪಾಲ್ಕಿ ಕೂಡ ಇದೆ. ಇವತ್ತಿನ ದಿನ ಜ್ಞಾನೇಶ್ವರ ಮಾವಲಿ ಪಾಲ್ಕಿ ಆಳಂದಿಯಿಂದ ಪಂಡರಪುರಕ್ಕೆ ಪಾಂಡುರಂಗನ ದರ್ಶನ ಹೊಂಟಿದೆ. ಜ್ಞಾನೇಶ್ವರ ಮಹಾರಾಜ್ ತುಕಾರಾಮ್ ಮಹಾರಾಜ್ ಅಂದರೆ ವಾರ್ಕರಿ ಸಂಪ್ರದಾಯದ ಮುಖ್ಯಸ್ಥರು. ಜ್ಞಾನೇಶ್ವರ ಮಹಾರಾಜರು ಬುನಾದಿ ಅದಾರ, ತುಕಾರಾಮ್ ಮಹಾರಾಜರು ಕಳಸ ಅದಾರ ವಾರ್ಕರಿ ಸಂಪ್ರದಾಯ. ಇಬ್ಬರೂ ಪಾಂಡುರಂಗ ದರ್ಶನಕ್ಕೆ ಹೊಂಟಿದ್ದಾರೆ. ಆದರೆ ಪಂಢರಪುರದಿಂದ ಪಾಂಡುರಂಗ ಅಲ್ಲೇ ಇಲ್ಲ, ಪಾಂಡುರಂಗ ಎಡ್ಡೋಣಿಗೆ ಬಂದುಬಿಟ್ಟನು. ಇವರು ಅಲ್ಲೇ ಬಿಟ್ಟಾರ ಪಂಡರಪುರಕ್ಕೆ. ಆದರೆ ಪಾಂಡುರಂಗ ಅಂತಾರ, ನಾನು ಇವತ್ತು ಪಂಡರಪುರಕ್ಕೆ ಹಿಂದು ನೀವು ಬರಕ್ಕೆ ಹತ್ತೀರಿ, ಆದರೆ ಇವತ್ತು ನಾನು ಪಂಡರ ಎಡ್ಡೋಣಿಗೆ ಹೋಗಿನಿ. ಯಾಕೆಂದ್ರೆ ನನಗೆ ಎಷ್ಟು ಆನಂದ ಆಗ್ತದೆ ಈ ಸಮಾಜದ ಈ ಭಾವಿಕ ಜನರದ್ದು ಎಷ್ಟು ಒಂದು ಪ್ರೇಮ ಇರಬೇಕು. ಈಗ ಯಾರ ಪಾಂಡುರಂಗನೇ ಇಲ್ಲೇ ಪಂಡರಾಪುರ ಬಿಟ್ಟು, ಯಾಕಂದರೆ ಎಲ್ಲ ಪೂರಾ ಮಹಾರಾಷ್ಟ್ರದಾಗ ನೋಡಿ ಪ್ರತಿಯೊಂದು ಊರಿನಿಂದ ದಿಂಡಿಗಳು ಹೊಂಟಾವ ಪಂಡರಾಪುರಕ್ಕೆ ಹೊಂಟಾವ ಪಾಂಡುರಂಗ ದರ್ಶನಕ್ಕೆ. ಆದರೆ ಇಲ್ಲೇ ಪಂಡರಾಪುರದಿಂದ ಪಾಂಡುರಂಗ ನಿಮ್ಗೆ ದರ್ಶನ ಕೊಡಲಿಕ್ಕೆ ನೀವು ಹೋಗೋದು ಜರುತ್ತಿಲ್ಲ, ಅವನಾಗಿ ಇಲ್ಲೇ ಬಂದುಬಿಟ್ಟಾನೆ ಇಲ್ಲಿ. ಇವನ್ನ ನಿಮ್ಮ ದರ್ಶನ ಕೊಡಲಿಲ್ಲ, ಏನು ಆಶ್ಚರ್ಯದ ಇದು? ಏನದ ಇದೇ ತಿಥಿ ಫಿಕ್ಸ್ ಆಗಬೇಕಾದ್ರೆ, ಇದೇ ಒಂದು ನವಮಿ ದಿನ ಫಿಕ್ಸ್ ಆಗಬೇಕಾದ್ರೆ ಏನು ಕಾರಣ ಇರಬೇಕು? ಇದರ ಕಾರಣ ಹಿಂದೆ ಅದ ಭಗವಾನ ಪರಮಾತ್ಮ ಬರೀ ಭಾವ ನೋಡ್ತಾನೆ, ಭಾವ ನೋಡ್ತಾನೆ. ನೀವು ಕ್ರಿಯಾ ಏನದ ಆ ಕ್ರಿಯೆ ಕಡೆ ಲಕ್ಷ್ಯ ಕೊಡುವುದಿಲ್ಲ. ಕ್ರಿಯಾ ಬೇರೆ ಭಾವ ಬೇರೆ, ಕ್ರಿಯಾ ಬೇರೆ ಭಾವ ಬೇರೆ. ನಮ್ಗೆ ಎಲ್ಲೆಲ್ಲೇ ಕಾಣ್ತದ ಕ್ರಿಯಾ ಇರ್ತದ ಭಾವ ಇರೋದಿಲ್ಲ. ಕೆಲವು ಜಗದಲ್ಲಿ ಭಾವ ಇರ್ತದ ಕ್ರಿಯಾ ಇರೋದಿಲ್ಲ. ಅಂದ್ರೆ ಕೆಲವರು ಭಗವಂತನ ಸೇವಾ ಮಾಡ್ತಾರ, ಭಜನೆ ಮಾಡ್ತಾರ, ಕ್ರಿಯಾ ಅದ. ಆದರೆ ಅಂತಃಕರಣ ಒಳಗೆ ಭಾವ ಇಲ್ಲ. ಕ್ರಿಯಾ ಬರೋಬರಿ ಅದ, ಪೂಜಾ ಮಾಡಕತ್ತಾನ, ಮುಕ್ಕೊಳಗೆ ಮಾಳೆ ಹಾಕೊಂಡಾನ, ಗೋಪಿ ಚಂದ ಹಾಕೊಂಡಾನ, ಭಜನೆ ಮಾಡ್ತಾನ, ಕ್ರಿಯಾ. ಆದರೆ ಕ್ರಿಯಾ ಬರೋಬರಿ ಇದ್ರೂ ಕೂಡ ಅಂತಃಕರಣದಲ್ಲಿ ಭಾವ ಬರೋಬರು ಇದಲ್ಲ. ಅವನ ಮನಸ್ಸಿನಾಗ ಭಾವ ಬೇರೆ ಬೇರೆ ವಿಚಾರ ಇರ್ತದೆ, ಬರೀ ಕ್ರಿಯೆ ಅದು. ಕೆಲವು ಜಗದಲ್ಲಿ ನಾವು ನೋಡ್ತೀವಿ ಭಾವ ಇರ್ತದೆ ಕ್ರಿಯಾನೇ ಇರುವುದಿಲ್ಲ, ಭಾವ ಇರ್ತದೆ ಕ್ರಿಯಾನೇ ಇರುವುದಿಲ್ಲ. ಕೆಲವರು ನಮಗೆ ಭೇಟಿ ಆಗ್ತಾರೆ, ಯಾಕಪ್ಪ ನೀನು ಗುಡಿ ಕಡೆ ಬಂದಿಲ್ಲ, ಪಂಡರಪುರ ಬಂದಿಲ್ಲ, ದರ್ಶನಕ್ಕೆ ಬಂದಿಲ್ಲ ಗುಡಿಗಷ್ಟು. ಕೆಲವರು ಅಂತಾರೆ ಯಾಕೆ ಬರಲಿಲ್ಲ ಅನ್ಕೊಂಡೆ ಅವರು ಅಂತಾರೆ. ನಾವು ಅಲ್ಲೇ ಬಂದರೆ ಏನ್ರಿ ಗುರುಗಳು ಹೇಳ್ತಾರೆ ನಮ್ಗೆ ಅನಿಕಾಚಿತ ಅನತರಸ್ಕಾಯ ಮನಾಮದೆ ಭಾವ ಹೇ ಅಂತಾರೆ.
ನೀವು ಟೋಪಿಗೆ ಹಾಕಾವ ಅಂದ್ರೆ ಹೇಳ್ತಾನೆ ಬರೇ ನಾವೇನು ಗುಡಿ ಕಡೆ ಬಂದ ಅಲ್ಲೇ ಬಂದ್ರ ದೇವ್ರ ಏನ್ರಿ ನಾವು ಅಲ್ಲೇ ಕುಂತಲ್ಲೇ ಮನಸ್ಸಿನಾಗೆ ನಾವು ಅಂತೀವಿ ಅಂದ್ರ ಭಾವದ ಕ್ರಿಯಾ ಇಲ್ಲ. ಕೆಲವೊಂದು ಕ್ರಿಯೆ ಅದ, ಭಾವ ಇಲ್ಲ. ಭಗವಾನ ಪರಮಾತ್ಮ ಏನು ನೋಡ್ತಾನೆ, ಭಾವ ಮತ್ತು ಕ್ರಿಯಾ ಎರಡೂ ಕರೆಕ್ಟವಾಗಿ ನಡೆಯಬೇಕು. ಭಾವನೆ ಇರಬೇಕು, ಅದರ ತಕ್ಕಂಥ ನಮ್ಮ ಕ್ರಿಯೆಯನ್ನು ನಡಬೇಕು. ಕ್ರಿಯಾ ಅಂದರೆ ಭಕ್ತಿ, ಭಕ್ತಿಗೆ ಕ್ರಿಯಾ. ಭಾವ ಅಂತಃಕರಣ ಒಳಗಿರ್ತದೆ, ಮನಸ್ಸಿನಾಗೆ ಇರ್ತದೆ, ಮತ್ತು ಕ್ರಿಯಾ ಭಕ್ತಿ ಒಳಗೆ ಬರ್ತದೆ. ಹೌದು, ಈಗ ಭಜನೆ ಮಾಡೋದು, ತಾಳ ಬಾರಿಸೋದು, ಇದು ಕ್ರಿಯೆ ಅದ, ಭಕ್ತಿ ಅದ, ಇದು ಭಕ್ತಿ ಅಂತಾರೆ. ಭಕ್ತಿ ಇದು ಲಿಕ್ವಿಡ್ ಅದ, ಅಂದ್ರೆ ಹರಿತದ, ಹಿಂಗೆ ಹರಿತಾ ಹೋಗ್ತದೆ, ಹೊಳೆ ನೀರು ಹರಿತಾ ಹೋಗ್ತದೆ. ಭಾವ ಅಂದರೆ ಕೆರೆ ನೀರು ಇದ್ದಂಗೆ, ಅದು ಅಲ್ಲೇ ಅಲ್ಲೇ ಗಟ್ಟಿಯಾಗಿ ಕುಂತಿರ್ತದೆ. ಅದಕ್ಕೆ ಭಾವ ಮತ್ತು ಭಕ್ತಿ ಎರಡೂ ಕೂಡ ಇದ್ರೆ, ಕ್ರಿಯಾ ಮತ್ತು ಭಾವ ಇದ್ರೆ ಅದು ಪರಮಾತ್ಮನಿಗೆ ಅತ್ಯಂತ ಪ್ರಿಯ. ಭಗವಾನ ಪರಮಾತ್ಮ ಎಡ್ಡವನಿಗೆ ಅಲ್ಲೇ ಎಷ್ಟು ಆನಂದದ, ಈಗ 8 ತಾಸು ಪಾಳೆ ಹಚ್ಚಬೇಕು ದರ್ಶನಕ್ಕೆ. 8 ತಾಸು ಒಳಗೆ ದರ್ಶನ ಆಗೋದಿಲ್ಲ ಈಗ ಸದ್ಯ. ಹ್ಞೂ, ನಾನು ನಿನ್ನೆ ಬಂದೀನಿ ಪಂಡರಪುರದಿಂದ, 8 ತಾಸು ದರ್ಶನ ಇಲ್ಲ. ಕೆಲವ್ರು ಬಂದು ಬಿಟ್ಟಾದ ಗುರುಗಳು ಹೆಂಗೆ ಮಾಡೋದು ಹೆಂಗೆ, ಏನಿಲ್ಲ, ಗದ್ದಾನ ಅಷ್ಟದು. ಆದರೆ ಆ ಪಾಂಡವನ ಅಷ್ಟು ಗದ್ದ ಬಿಟ್ಟು ಎಡ್ಡೋನಿಗೆ ಬಂದಾನ ಅಂದಮೇಲೆ ನಿಮ್ಮದು ಭಾವ ಮತ್ತು ಕ್ರಿಯಾ ಕರೆಕ್ಟ್ ಅದ. ನಿಮ್ಮದು ಭಾವ ಅಂದ್ರೆ ಅಷ್ಟು ಗದ್ದ ಬಿಟ್ಟು ಅಷ್ಟು ಜನರಿಗೆ ಬಿಟ್ಟು ಇಲ್ಲೇ ಬರಬೇಕಾದ್ರೆ ಒಬ್ಬ ಪರಮಾತ್ಮ ಇಲ್ಲೇ ಬಂದು ಇವತ್ತು ಸಿಂಹಾಸನದಲ್ಲಿ ಅರುಳಾಗಿ ನಿಮಗೆಲ್ಲರಿಗೆ ಆಶೀರ್ವಾದ ಕೊಡುವ ಸಲುವಾಗಿ ನಿಂತಿದ್ದೇನೆ. ಅವನು ವಿಠಲ. ವಿಠಲ ವಿಠಲ ಅಂದರೆ ಏನಪ್ಪ, ಯಾವ ದೇವರು ಇದು, ಯಾವ ದೇವರು